ಇವತ್ತು ಪ್ರಜಾಪ್ರಭುತ್ವದ ಶಕ್ತಿ ಪೀಠದ ಉದ್ಘಾಟನೆ ಆಗಲಿದೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಧಾರ್ಮಿಕ ವಿಧಿವಿಧಾನಗಳ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮೋದಿ ಭಾಗಿಯಾಗ್ತಾರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿಶೇಷ ಪೂಜೆ ಹೋಮ ಹವನದ ಮೂಲಕ ಹೊಸ ಸಂಸತ್ ಉದ್ಘಾಟನೆ ಆಗಲಿದೆ ಭಾರತದ ಭವಿಷ್ಯಕ್ಕಾಗಿ ಎದ್ದು ನಿಂತ ಸಂಸತ್ ಭವನದ ವಿಶೇಷತೆಗಳ ಬಗ್ಗೆ ಕೂಡ ಪಾಯಿಂಟ್ ನೋಡ್ತಾ ಹೋಗೋಣ ಹೊಸ ಸಂಸತ್ ಹೊಸ ಕನಸು ಯಾವ ರೀತಿ ಇದೆ ಭಾರತೀಯರ ಅಖಂಡತೆಯನ್ನು ಎತ್ತಿ ಹಿಡಿಯುವಂತಹ ಕಟ್ಟಡದ ವಿಶೇಷತೆ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ ಸಾವಿರದ ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಕಾರ್ಯ ಆಗಿದೆ ಎರಡು ಸಾವಿರದ ಇಪ್ಪತ್ತಕ್ಕೆ ಈ ಕೆಲಸಕ್ಕೆ ಚಾಲನೆಯನ್ನು ಕೊಡಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಲೋಕಾರ್ಪಣೆ ಕೂಡ ಆಗ್ತಾ ಇದೆ ಒಟ್ಟು ಸಾವಿರದ ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನೂತನ ಸಂಸತ್ ಭವ್ಯ ಸಂಸತ್ ಉದ್ಘಾಟನೆ ಆಗಲಿಕ್ಕಿದೆ ತ್ರಿಕೋನ ಆಕರಣದ ಆಕಾರದ ನಾಲ್ಕು ಅಂತಸ್ತಿನ ಕಟ್ಟಡ ಇದಾಗಲಿದೆ ಹಳೆಯ ಕಟ್ಟಡಕ್ಕೂ ಇದಕ್ಕೂ ಬಹಳಷ್ಟು ವ್ಯತ್ಯಾಸಗಳಲ್ಲಿ ಇದು ಕೂಡ ಒಂದು ತ್ರಿಕೋನ ಆಕಾರದ ನಾಲ್ಕು ಅಂತಸ್ತಿನ ಕಟ್ಟಡ ಇದಾಗಲಿದೆ ಆಧುನಿಕ ತಂತ್ರಜ್ಞಾನ ಕೂಡ ಇದರಲ್ಲಿರುತ್ತೆ ವಿಸ್ತೀರ್ಣ ಈ ಸಂಸತ್ ಭವನದ್ದು ಅರವತ್ನಾಲ್ಕು ಸಾವಿರದ ಐನೂರು ಚದರ ಮೀಟರ್ ಅಂದರೆ ಹಳೆಯ ಸಂಸತ್ ಭವನಕ್ಕಿಂತ ಆಲ್ಮೋಸ್ಟ್ ಹದಿನೇಳು ಸಾವಿರ ಚದರ ಮೀಟರ್ ದೊಡ್ಡದಿದೆ ವಿಸ್ತೀರ್ಣದಲ್ಲಿ ಇದು ಕೂಡ ಒಂದು ಪಾಯಿಂಟ್ ಇದಾದ ನಂತರ ಆರ್ಕಿಟೆಕ್ಟ್ ಭೀಮಲ್ ಪಟೇಲ್ ನೇತೃತ್ವದಲ್ಲಿ ಇದರ ನಿರ್ಮಾಣ ಆಗಿದೆ ಟಾಟಾ ಕಂಪನಿಯವರು ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ರು ಪ್ರಮುಖವಾಗಿ ಆರ್ಕಿಟೆಕ್ಟ್ ಭೀಮಲ್ ಪಟೇಲ್ ಅವರ ನೇತೃತ್ವದಲ್ಲಿ ಇದರ ನಿರ್ಮಾಣ ಆಗಿರುವಂತದ್ದು ಸ್ಟ್ರಕ್ಚರ್ ಹೇಗಿರಬೇಕು ಅನ್ನೋದನ್ನ ಇವರು ತಿಳಿಸಿಕೊಟ್ಟಿದ್ದಾರೆ ಜೊತೆಗೆ ನೂರ ಐವತ್ತು ವರ್ಷ ಬಾಳಿಕೆ ಬರುವಂತೆ ಇದನ್ನ ನಿರ್ಮಾಣ ಮಾಡಲಾಗಿದೆ ಅಂದ್ರೆ ಎಷ್ಟು ಗಟ್ಟಿ ಇರುತ್ತೆ ಅಂದ್ರೆ ಐದನೇ ಹಂತದ ಭೂಕಂಪ ವಲಯವನ್ನ ಕೂಡ ಮೀರಿ ಈ ಕಟ್ಟಡ ಬಾಳಿಕೆ ಬರುತ್ತೆ ಅಂತ ಇಂಜಿನಿಯರ್ಸ್ ಹೇಳ್ತಾ ಇದ್ದಾರೆ ಒನ್ ಫಿಫ್ಟಿ ಇಯರ್ಸ್ ವ್ಯಾಲಿಡಿಟಿಯನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚೇ ಬರುತ್ತೆ ಸಾಮಾನ್ಯ ಕಟ್ಟಡಗಳು ಇನ್ನೊಂದು ಕಡೆಗೆ ಡೋಲ್ಪುರ ಕಲ್ಲಿನಿಂದ ಸಂಸತ್ ಭವನದ ನಿರ್ಮಾಣ ಕೆಲಸಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ಸಾಗಿದೆ ಹಾಗೆ ಲೋಕಸಭಾ ಹಾಗೂ ರಾಜ್ಯಸಭಾ ಅಧಿಕಾರಿಗಳ ಕಚೇರಿಯನ್ನು ಕೂಡ ಈ ಸಂಸತ್ ಭವನ ಒಳಗೊಂಡಿರುತ್ತೆ ಹಿಂದೆಲ್ಲ ಹಳೆಯ ಕಟ್ಟಡದಲ್ಲಿ ಅನೇಕ ಕಚೇರಿಗಳು ದೆಹಲಿಯ ಕೆಲವು ಹಳೆ ಬಿಲ್ಡಿಂಗ್ ನಲ್ಲಿ ಇತ್ತು ಅದಕ್ಕೋಸ್ಕರ ಎಕ್ಸ್ಟ್ರಾ ಖರ್ಚನ್ನು ಕೂಡ ಮಾಡಬೇಕಾಗಿ ಬರ್ತಾ ಇತ್ತು ಈಗ ಅದೆಲ್ಲವೂ ಕೂಡ ಉಳಿತಾಯ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕೇಂದ್ರ ಸರ್ಕಾರ ಇರೋದು ಕೂಡ ಗಮನಿಸಬಹುದು ನಾವು ಲೋಕಸಭಾ ಹಾಗೂ ರಾಜ್ಯಸಭಾ ಅಧಿಕಾರಿಗಳ ಕಚೇರಿ ಈ ನೂತನ ಸಂಸತ್ ಭವನದ ಒಳಗೆ ಇರುತ್ತೆ ಅತ್ಯಂತ ವಿಶಾಲವಾಗಿರುತ್ತೆ ಹಾಗೂ ಸರ್ಕಾರದ ಪ್ರಮುಖ ಆಶಯವಾಗಿರುವಂತಹ ಕಾಗದ ರಹಿತವಾಗಿ ನಿರ್ಮಿಸುವಂತಹ ಕೆಲಸಕ್ಕೂ ಇಲ್ಲಿ ಚಾಲನೆಯನ್ನು ಕೊಡಲಾಗಿದೆ ಇನ್ನೊಂದು ಕಡೆಗೆ ಭಾರತೀಯ ಸಂಸ್ಕೃತಿಯ ಅನಾವರಣ ಯಾವ ರೀತಿ ಆಗಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ ಸಂಸತ್ ಸಭಾಂಗಣದಲ್ಲಿ ಮೂಲ ಸಂವಿಧಾನದ ಪ್ರತಿಯನ್ನ ಇರಿಸಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗೆ ಸ್ಪೀಕರ್ ಪಕ್ಕದಲ್ಲಿ ಅಧಿಕಾರ ಹಸ್ತಾಂತರದ ಪ್ರತೀಕ ಸೆಂಗೋಲ್ ರಾಜದಂಡದ ಪ್ರತಿಷ್ಠಾಪನೆ ಕೂಡ ಆಗ್ಲಿಕ್ಕಿದೆ ಸೆಂಗೋಲ್ ಬಗ್ಗೆ ಸೆಂಗೋಲ್ನ ಅನ್ಟೋಲ್ಡ್ ಸ್ಟೋರಿ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಕೂಡ ವರದಿ ಮಾಡಿತ್ತು ಇನ್ನು ಭಾರತೀಯ ಸಂಸ್ಕೃತಿಗೆ ತಕ್ಕಂತೆ ಇಂಟೀರಿಯರ್ ಡಿಸೈನ್ ಕೂಡ ಆಗಿದೆ ಸಂಸತ್ ಭವನದ ವಿಹಂಗಮ ನೋಟವನ್ನು ನಾವೆಲ್ಲ ಗಮನಿಸಿದ್ವಿ ಸೊ ಭಾರತೀಯ ಸಂಸ್ಕೃತಿಗೆ ತಕ್ಕಂತೆ ಇಂಟೀರಿಯರ್ ಸ್ಪರ್ಶವನ್ನು ಕೂಡ ಕೊಡಲಾಗಿದೆ ಕೊನಾರ್ಕ್ ಸೂರ್ಯ ದೇವಾಲಯದ ಚಕ್ರದ ಮಾದರಿಯಲ್ಲಿ ನಿರ್ಮಾಣ ಆಗಿದೆ ಹಾಗೆ ಸಂಸತ್ ಭವನದಲ್ಲಿ ಬಹುಮುಖಿ ಕೌಟಿಲ್ಯನ ಭಾವಚಿತ್ರ ಕೂಡ ಇರಲಿದೆ ಒನ್ ಆಫ್ ದ ಸೆಂಟರ್ ಆಫ್ ಅಟ್ರಾಕ್ಷನ್ಗಳಲ್ಲಿ ಕೂಡ ಇದು ಒಂದು ಗಾಂಧಿ ನೆಹರು ಬೋಸ್ ಎಲ್ಲ ಪ್ರಧಾನಿಗಳ ಭಾವಚಿತ್ರವನ್ನು ಕೂಡ ಇಲ್ಲಿ ಹಾಕಲಾಗುತ್ತೆ ಸಂಸತ್ ಭವನದ ಗೋಡೆಗಳ ಮೇಲೆ ಹಲವು ಸಂಸ್ಕೃತ ಶ್ಲೋಕಗಳನ್ನು ಬರೆಯಲಾಗಿದೆ ಕೆತ್ತಲಾಗಿದೆ ಹಿಂದಿನ ಸಂಸತ್ ಭವನದಲ್ಲೂ ಕೂಡ ಇದೇ ರೀತಿ ಸಂಸ್ಕೃತ ಶ್ಲೋಕಗಳಿತ್ತು ಈಗಲೂ ಕೂಡ ಆ ಪರಂಪರೆ ಮುಂದುವರಿಯುತ್ತೆ ಹೊಸ ವಿನ್ಯಾಸದ ಜೊತೆಗೆ ಹಳೆಯ ಪರಂಪರೆಗಳನ್ನು ತಗೊಂಡು ಹೋಗೋದಕ್ಕೆ ಅಂತ ಹೇಳಿ ಒಂದು ಅತ್ಯದ್ಭುತವಾಗಿ ಈ ಸಂಸತ್ ಭವನದ ನಿರ್ಮಾಣ ಆಗಿದೆ ಇನ್ನೊಂದು ಕಡೆಗೆ ಸಂಸತ್ನ ಮೂರು ದ್ವಾರಗಳ ಬಗ್ಗೆ ಎಲ್ಲರಿಗೂ ಕೂಡ ಈಗ ಮಾಹಿತಿ ಕೊಡ್ತಾ ಹೋಗ್ತೀನಿ ಸಂಸತ್ ಭವನಕ್ಕೆ ಮೂರು ಪ್ರಧಾನ ದ್ವಾರಗಳಿದೆ ಅದರಲ್ಲಿ ಒಂದು ಒಂದು ದ್ವಾರಕ್ಕೆ ಜ್ಞಾನ ಅಂತ ಹೆಸರಿದ್ರೆ ಇನ್ನೊಂದಕ್ಕೆ ಶಕ್ತಿ ಹಾಗೂ ಕರ್ಮ ಈ ಹೆಸರಿನ ಮೂರು ದ್ವಾರಗಳನ್ನು ಮಾಡಲಾಗಿದೆ ವಿ ಐ ಪಿ ಪಿ ಹಾಗೂ ಸಂದರ್ಶಕರಿಗೆ ಅಂತ ಪ್ರತ್ಯೇಕ ದ್ವಾರಗಳನ್ನು ಇಲ್ಲಿ ಸೂಚಿಸಲಾಗುತ್ತೆ ಸಂಸತ್ ಭವನದ ಮೇಲ್ಭಾಗ ರಾಷ್ಟ್ರೀಯ ಚಿಹ್ನೆಯನ್ನು ನಾವು ಗಮನಿಸಿದ್ವಿ ಒಂಬತ್ತು ಸಾವಿರದ ಐನೂರು ಜಿ ತೂಕದ ನಾಲ್ಕು ಸಿಂಹಗಳ ರಾಷ್ಟ್ರೀಯ ಚಿಹ್ನೆಯನ್ನು ಕೂಡ ಅಳವಡಿಸಲಾಗಿದೆ ಇದು ಕೂಡ ಅತ್ಯಂತ ಆಕರ್ಷಣೀಯ ಕೆಲಸಗಳಲ್ಲಿ ಒಂದು ಇನ್ನು ಇದು ಮೂರು ದ್ವಾರಗಳ ಬಗ್ಗೆ ಮಾಹಿತಿ ಸಾರ್ವಜನಿಕರಿಗೆ ಜೊತೆಗೆ ಸಂದರ್ಶಕರಿಗೆ ವಿವಿಐ ಪಿಗಳಿಗೆ ಜೊತೆಗೆ ಜನಪ್ರತಿನಿಧಿಗಳಿಗೆ ಹೋಗೋದಕ್ಕೆ ಒಂದೊಂದು ದ್ವಾರವನ್ನು ಫಿಕ್ಸ್ ಮಾಡಿಕೊಂಡಿದ್ದಾರೆ ಲೋಕಸಭೆ ಹಾಲ್ನ ವಿಶೇಷತೆ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಲೋಕಸಭೆಯನ್ನ ರಾಷ್ಟ್ರಪಕ್ಷಿ ನವಿಲಿನ ಆಧಾರವಾಗಿ ಇಟ್ಕೊಂಡು ವಿನ್ಯಾಸಗೊಳಿಸಲಾಗಿದೆ ರೆಕ್ಕೆ ಬಿಚ್ಚಿದ ನವಿಲು ತೀಮ್ನಲ್ಲಿ ಅದರ ವಿನ್ಯಾಸ ಎಲ್ಲರ ಮನಸ್ಸೂರೆಗೊಳ್ತಾ ಇದೆ ಹಾಗೂ ಎಂಟುನೂರ ಎಂಬತ್ತೆಂಟು ಸದಸ್ಯರಿಗೆ ಆಸನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಪ್ರಸ್ತುತ ಐನೂರ ಐವತ್ತೆರಡು ಸೀಟ್ಗಳನ್ನು ಹಳೆಯ ಸಂಸತ್ ಕಟ್ಟಡ ಹೊಂದಿತ್ತು ಈಗ ಎಂಟುನೂರ ಎಂಬತ್ತೆಂಟು ಸದಸ್ಯರಿಗೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಆಲ್ಮೋಸ್ಟ್ ಮೂರು ಪಟ್ಟು ದೊಡ್ಡದು ಹಾಗೂ ಜಂಟಿ ಅಧಿವೇಶನ ನಡೆಸೋದಕ್ಕೂ ಕೂಡ ಇಲ್ಲಿ ಸೂಕ್ತವಾದ ಜಾಗ ಇರೋದು ಕೂಡ ನಾವು ಗಮನಿಸಬಹುದು ಹಾಗೂ ಸಾವಿರದ ಇನ್ನೂರ ಎಪ್ಪತ್ತೆರಡು ಮಂದಿಯನ್ನು ಒಟ್ಟೊಟ್ಟಿಗೆ ಒಂದೇ ಸಲ ಕಲಾಪದಲ್ಲಿ ಪಾಲ್ಗೊಳ್ಳೋದನ್ನು ಕೂಡ ನಾವು ನೋಡಬಹುದಾಗಿದೆ ಡಿಲಿ ಡಿಲಿಮಿಟೇಷನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗುತ್ತೆ ಆಗ ಸಂಸದರ ಸಂಖ್ಯೆ ದೇಶದಲ್ಲಿ ಜಾಸ್ತಿ ಆಗುತ್ತೆ ಅದನ್ನು ದೃಷ್ಟಿಯಲ್ಲಿಟ್ಕೊಂಡು ಈ ಕಂಪ್ಲೀಟ್ ಹಾಲ್ನ ಡಿಸೈನ್ ಮಾಡಲಾಗಿದೆ ಇನ್ನು ರಾಜ್ಯಸಭೆಯ ಹಾಲ್ನ ವಿಶೇಷತೆ ಏನು ಅನ್ನೋದನ್ನ ಕೂಡ ನೋಡ್ತಾ ಹೋಗೋದಾದ್ರೆ ರಾಷ್ಟ್ರಪುಷ್ಪ ಕಮಲದ ತೀಮ್ ಇದರ ವಿನ್ಯಾಸವನ್ನ ಮಾಡಲಾಗಿದೆ ಮುನ್ನೂರ ಎಂಬತ್ನಾಲ್ಕು ಸದಸ್ಯರಿಗೆ ಇಲ್ಲಿ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ ಗಮನಿಸ್ತಾ ಇದ್ವಿ ನಾವು ಒಂದು ಕಡೆಗೆ ವಿಹಂಗಮ ನೋಟ ಯಾವ ರೀತಿ ಇದೆ ಸಂಸತ್ ಭವನದ್ದು ಅನ್ನೋದನ್ನ ನಾವು ನಿನ್ನೆ ಮೊನ್ನೆಯಿಂದ ಒಂದಷ್ಟು ಫೋಟೋಸ್ ಮೂಲಕ ವಿಡಿಯೋಸ್ ಮೂಲಕ ನೋಡ್ತಾ ಇದ್ವಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾವೆಲ್ಲರೂ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ವಿನ್ಯಾಸ ಹೊಸತನವನ್ನ ಬೆರೆಸಿಕೊಂಡಿರುವಂತಹ ನಮ್ಮ ದೇಶದ ಅಖಂಡತೆಯನ್ನು ಎತ್ತಿ ಹಿಡಿಯುವಂತಹ ಭವ್ಯ ಸಂಸತ್ ಭವನದ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿರುವಂಥದ್ದು ವಿಶ್ವವೇ ಬೆರಗುಗಣ್ಣಿನಿಂದ ನೋಡ್ತಾ ಇದೆ ಈ ಕ್ಷಣಕ್ಕೆ ಬಿಕಾಸ್ ಇಡೀ ವಿಶ್ವದಲ್ಲೇ ನಮ್ದು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವಂತಹ ದೇಶ ಪ್ರಜಾಪ್ರಭುತ್ವವನ್ನ ಮಾನವ ಕುಲಕ್ಕೆ ಕೊಟ್ಟಂತಹ ಅತ್ಯಂತ ದೊಡ್ಡ ಕೊಡುಗೆ ಕೂಡ ಹೌದು ಆ ದೇಶದ ಸಂಸತ್ ಭವನ ಹೇಗಿರುತ್ತೆ ಕಲ್ಪನೆ ಹೇಗಿರುತ್ತೆ ಪರಂಪರೆಯ ಜೊತೆಗೆ ಹೊಸತನವನ್ನ ಹೇಗೆ ಅಳವಡಿಸಿಕೊಂಡಿದ್ದಾರೆ ಅನ್ನೋದನ್ನ ಜನ ಕೂಡ ಜನರ ಜೊತೆಗೆ ಇಡೀ ವಿಶ್ವದ ಬೇರೆ ಬೇರೆ ಭಾಗದ ಗಣ್ಯಾತಿ ಗಣ್ಯರು ಕೂಡ ಬೆರಗು ಗಣ್ಣಿನಿಂದ ನೋಡ್ತಾ ಇರ್ತಾರೆ ನೀವು ಸ್ವಲ್ಪ ಹೊತ್ತಲ್ಲಿ ನಾನ್ ಸ್ಟಾಪ್ ಆಗೋದನ್ನ ನಾವು ಕೂಡ ನೋಡ್ತಾ ಹೋಗಬಹುದು ಕಂಟಿನ್ಯೂಸ್ ಆಗಿ ಏಳು ಗಂಟೆಯಿಂದ ಮಧ್ಯಾಹ್ನ ತನಕ ಕಾರ್ಯಕ್ರಮಗಳು ಎರಡು ಹಂತದಲ್ಲಿ ನಡೆಯುತ್ತೆ ಒಂದು ಧಾರ್ಮಿಕ ವಿಧಿವಿಧಾನ ಜೊತೆಗೆ ಅಲ್ಲಿ ರಾಜನೀತಿ ವಿಚಾರವು ಕೂಡ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ